ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಮೈಸೂರು ಸ್ಟುಡಿಯೋ. ಮೈಸೂರು ಸ್ಟುಡಿಯೋಗೆ ಸ್ವಾಗತ, ಸುಸ್ವಾಗತ. ಲಾಸ್ಟ್ ವೀಡಿಯೋಲ್ಲಿ ನಾಗರಾಜ್ ಜೊತೆ ಭೇಟಿ ಹಾಕಿದ್ದು, ಹೀಗೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸಣ್ಣ ಮರಿಗಳು 1.5 ತಿಂಗಳು, 2 ತಿಂಗಳು, 3 ತಿಂಗಳು ಮರಿ ಎಲ್ಲ ಇದೆ. ಬನ್ನಿ ಹೋಗಿ ನೋಡೋಣ. ಸುಮಾರು 20-30 ಮರಿಗಳು ಅಲ್ಲಿ ಮಾರಾಟಕ್ಕೆ ಇದೆ. ದಯವಿಟ್ಟು ವೀಡಿಯೋ ಕೊನೆವರೆಗೆ ನೋಡಿ, ಈ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಮೈಸೂರು ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸರಿ ನೋಡಿ, ಎಲ್ಲ ನಾಟಿ ಕುರಿಗಳು ಇಲ್ಲಿ. ನೀವು ನೋಡ್ತಾ ಕುರಿಗಳು ಎಲ್ಲ ಸೇಲ್ಗೆ ಇದೆ, ಮಾರಾಟಕ್ಕೆ. ಈ ಕುರಿಗಳು ಸಾಕೋದಕ್ಕೆ ಮನೆ ರೆಡಿ ಮಾಡಿಸ್ಬಿಡ್ತಾರೆ, ಪೂರ್ತಿ ಮನೆ ನೋಡಿ. ಸಂಜೆ ದೊಡ್ಡ ಕುರಿಗಳು ಇಲ್ಲಿ ಬಂದ್ಬಿಡುತ್ತೆ ಈ ಮನೆಯಲ್ಲಿ. ಈಗ ದೊಡ್ಡ ಕುರಿಗಳೆಲ್ಲ ಮೇವಕ್ಕೆ ಹೋಗಿದೆ, ಅಲ್ಲಿ ಹೋಗಿ ಭೇಟಿ ಹಾಕಲ್ಲ. ಇದು ಹಳ್ಳಿಯಲ್ಲಿರೋ ಮನೆ. ಈ ಪೂರ್ತಿ ಮನೆ ಕುರಿ ಸಾಕಾಣಿಕೆಗೋಸ್ಕರ ರೆಡಿ ಮಾಡಿದ್ದಾರೆ. ಕೆಳಗೆಲ್ಲ ನೋಡಿ, ಇದು ಕೆಳಗೆ ಏನು ಹಾಕಿದ್ದಾರೆ? ಬೂದಿ. ಬೂದಿ ಹಾಕಿದ್ದಾರೆ ಕೆಳಗೆ. ಬೂದಿ ಕೆಳಗೆ ಮಣ್ಣೆ ಅದಲ್ಲ. ಇಷ್ಟು ಕುರಿಗಳು ನೋಡಿ, ಇದೆಲ್ಲ ಸಣ್ಣ ಕುರಿಗಳು. ಎಲ್ಲ 3-4 ತಿಂಗಳು ಕುರಿಗಳು ಇದೆ, ಮತ್ತೆ 1.5 ತಿಂಗಳು ಕುರಿಗಳು ಇದೆ. 3 ತಿಂಗಳಿಗೆ ಹೆಚ್ಚಾಗಿದೆ ಕುರಿಗಳೆಲ್ಲ ಮಾರಾಟಕ್ಕೆ ರೆಡಿ ಇದೆ. ಎಲ್ಲ ನಾಟಿ ಕುರಿಗಳು, ನಾಟಿ ತಳಿ ಕುರಿಗಳು ಇದೆ. ಇದು ಏನು ಹಾಕಿದ್ದಾರೆ? ಬೇವಿನ ಸೊಪ್ಪು. ಬೇವಿನ ಸೊಪ್ಪ ಇದು ಮೇಯುತ್ತದೆ, ಬೇವಿನ ಸೊಪ್ಪು ಮೇಯುತ್ತದೆ. ಇಲ್ಲಿ ನೋಡಿ, ಮೆಲ್ಗಳೆ ಫ್ರೇಮಿಂದ ಬೇವಿನ ಸೊಪ್ಪು ಹಾಕಿದ್ದಾರೆ. ಈ ಕುರಿಗಳು ಅದು ಮೇಯುತ್ತದೆ. ಮೆಲ್ಗಳೆ ಶಕ್ಕೆಗೆ ಫ್ಯಾನ್ ಹಾಕಿದಾರ, ಕುರಿಗೆ ಫ್ಯಾನ. ಇಲ್ಲಿ ನೋಡಿ, ಮೆಲ್ಗಳೆ ಸಿಳಿಂದ ಫ್ಯಾನ್ ಹಾಕಿದ್ದಾರೆ. ಇಲ್ಲಿ ಶಕ್ಕೆ ತುಂಬ ಹೊಡಿತದೆ ಬಿಸಿಲು. ಒಳಗಡೆ ಫ್ಯಾನ್ ಹಾಕಿದಾರ. ಇಲ್ಲಿ ನೋಡಿ, ಕುರಿಗೋಸ್ಕರ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಇದು ಎಷ್ಟು ದಿನ ಆಯ್ತು ಒಟ್ಟೆ? 20 ದಿನ ಇರ್ಬೋದಾಯ್ತು. 1 ವಾರ ಅಷ್ಟೇನವಾ? ನೋಡಿ, ಇದೆಲ್ಲ ನಾಟಿ ಕುರಿಗಳು. 2.5-3 ತಿಂಗಳು, 4 ತಿಂಗಳು ಇರ್ಬೋದು. ಎಲ್ಲ ಸೇಲ್ಗೆ ಇದೆ, ಎಲ್ಲ ಮಾರಾಟಕ್ಕೆ. ಅವ್ರ ಮಾಲೀಕರ ಜೊತೆ ಮಾತಾಡಲ್ಲ, ಎಷ್ಟು ರೇಟ್ ಅಂತ ಎಲ್ಲ ಡೀಟೇಲಾಗಿ ಹೇಳ್ತಾರೆ ನಮಗೆ. ಇಲ್ಲಿ ನೋಡಿ, ಒಂದು ಸಣ್ಣ ಮರಿ ಇದೆ. ಇದು ಯಾವಾಗ ಹುಟ್ಟಿದ್ದು? ಇಲ್ಲಿ ಇದಲ್ಲ ಸಂಜೆ, ಇವತ್ತು ಬೆಳಗ್ಗೆ. ಸ್ನೇಹಿತರೆ ನೋಡಿ, ಇವತ್ತು ಬೆಳಗ್ಗೆ ಹುಟ್ಟಿದ್ದು ಗಂಡ ಹೆಣ್ಣ. ಅದು ನೋಡಿಲ್ಲ, ಗಂಡು ಗಂಡು. ಓಕೆ ಓಕೆ. ಇವತ್ತು ಬೆಳಗ್ಗೆ ಹುಟ್ಟಿದ್ದು. ಇದು ಸುಮಾರು ಒಂದು 20 ಕುರಿ ಇರ್ಬೋದಾ ಇಲ್ಲಿ ಸೇಲ್ಗೆ? 20 ಇರ್ಬೋದಲ್ಲ. ಹೌದಾ? ಸರಿ ಸ್ನೇಹಿತರೆ, ಇಲ್ಲಿ ಆಕ್ಚುಲಿ 50 ಮರಿಗಳಾಯ್ತು, ಈಗ 30 ಸೇಲ್ ಆಯ್ತು. 20 ಇದೆ, ಇನ್ನೂ 20 ಇದೆ ಸೇಲ್ಗೆ. ನಮಸ್ತೆ ಸರ್. ನಿಮ್ಮ ಹೆಸರನ್ನು, ನಿಮ್ಮ ಊರ ಹೆಸರನ್ನು? ಸರ್, ನನ್ನ ಹೆಸರು ಶಮಂತ್, ಕಾಮಕೆರೆ ಉಂಡಿ, ಮೈಸೂರು. ಕಮಕೆರೆ ಉಂಡಿ, ಮೈಸೂರು. ಯಾವ ತಳಿ ಇದು ಈ ಕುರಿಗಳು? ಎಲ್ಲ ನಾಟಿ. ಸರಿ, ನಿಮ್ ಹಿಂದೆ ಇರೋದು ಈಗ ನೋಡೋದಲ್ಲ, ಎಷ್ಟು ತಿಂಗಳು ಮರಿಗಳು ಇದು? 1.5-2 ತಿಂಗಳು ಇದು. ಎಷ್ಟು ತಿಂಗಳು ಆಗಿದೆ ಅಂತ ನೀವು ಮಾರಾಟ ಕೊಡ್ತೀರಾ ಸೇಲ್ಗೆ? ಸರ್, 1-2 ತಿಂಗಳು. 1-2 ತಿಂಗಳು ಆದ ತಕ್ಷಣ ಅದು ಮೇವ ಶುರು ಮಾಡಿದ ಮೇಲೆ ಕೊಡ್ತೀರಾ? ಮೇವು ಮೇಯ್ತಿರ್ಬೇಕು. ಓಕೆ. ಈಗ ಈ ಮಾರಾಟಕ್ಕೆ ಎಷ್ಟು ಕುರಿಗಳು ರೆಡಿ ಇದೆ ಈಗ ಕೊಡೋದಕ್ಕೆ? 30 ಮರಿ ಇದೆ ಸರ್. ಮೇಯಕ್ಕೆ ಸ್ವಲ್ಪ ಹೋಗಿದೆ. ಒಂದು 30 ಮರಿ ಇದೆ ಸರ್, ಇವೆಲ್ಲ ಸೇರಿದ್ರೆ. ಸರಿ, ಇದು ದೊಡ್ಡ ಮರಿಗೆಲ್ಲ ಮೇಯಕ್ಕೆ ಹೋಗಿದ್ದಲ್ಲ ಸರ್, ಮೇಯಕ್ಕೆ ಹೋಗಿ. ನಾವು ಆ ಜಾಗದಲ್ಲಿ ಹೋಗಿ ಅದ್ರ ಬಗ್ಗೆ ಮಾತಾಡಲ್ಲ. ಈಗ ಇಲ್ಲಿ ಇರೋ ಮರಿ ಮಾತ್ರ, ಇಲ್ಲಿ ಸಣ್ಣ ಮರಿಗಳ ಬಗ್ಗೆ ಮಾತಾಡಲ್ಲ. ಇದೆಲ್ಲ 2.5-3 ತಿಂಗಳು ಇದೆ. ಹೌದಾ? ಇದು ಮೇಯೋದಕ್ಕೂ ಶುರು ಆಗಿದೆ ಸರ್. ಸ್ವಲ್ಪ ಮೇಯ್ತದೆ ಸರ್. ಇದು ತಾಯಿ ಹಾಲು ಕುಡಿತದೆ, ಆಮೇಲೆ ಈಗ ಮೇಯುತ್ತೆ. ಈ ಮೇಯೋದಕ್ಕೆ ಏನೆಲ್ಲ ಕೊಡ್ತಾ ಇದ್ದೀರಾ? ತಾಯಿ ಹಾಲು ಕುಡಿತದೆ, ಸ್ವಲ್ಪ ಬೇವಿನ ಸೊಪ್ಪು ಕಟ್ಟಿರ್ತೀವಿ ಸರ್. ಓಕೆ. ಸ್ವಲ್ಪ ಬಾಯಿ ನೋಣಿಲಿ ಅಂತ ಅಷ್ಟೇ. ಹೌದಾ? ಇನ್ನ ಜಾಸ್ತಿ ಏನ್ ಮೇಯಲ್ಲ, ಇನ್ನೊಂದು 15-20 ಡೇಸ್. 15-20 ಡೇಸ್. ಮೇಯಕ್ಕೆ ಇವು ಕಳಿಸ್ತೀವಿ. ಓಕೆ, ಹಂಗೇನೆ. ಇಲ್ಲಿ ಇರೋ ಕುರಿಗಳ ಮರಿಗಳ ನೋಡ್ತಾ ಇದ್ದು, ಇದೆಲ್ಲ ನಿಮ್ ಜೊತೆ ಹುಟ್ಟಿದ್ದು ಅಲ್ವಾ? ನಿಮ್ ಜೊತೆ ಹುಟ್ಟಿದ್ದು. ಇದು ಹುಟ್ಟಿದ ಮೇಲೆ ಯಾವ್ದು ಇಂಜೆಕ್ಷನ್ಸ್ ಹಾಕ್ತೀವಿ, ವ್ಯಾಕ್ಸಿನೇಷನ್ ಏನೋ ಹಾಕ್ತೀರಾ ನೀವು?
ಸರ್ ನಮ್ಗೆ ಸ್ವಲ್ಪ ಇವಕ್ಕೆ ಹಾಕಲ್ಲ ಸರ್, ದೊಡ್ಡ ಕುರಿಗಳಿಗೆ ಹಾಕ್ತೀವಿ, ಚೆನ್ನಾಗಿ ಮೇಯಕ್ಕೆ ಲಿವರ್ ಟೋನಿಕ್ ಅದು ಎಲ್ಲ ಹಾಕ್ತೀವಿ. ಹಂಗೆ ಸರಿ ಆಯ್ತು. ಇಲ್ಲಿ ಇರೋ ಕುರಿಗಳೆಲ್ಲ ಇದೆಲ್ಲ ಈಗ ಸುಮಾರು ಒಂದು 3 ತಿಂಗಳ ಮರಿ ಇಟ್ಕೊಳ್ಳ, 3 ತಿಂಗಳ ಮರಿಗೆ ಎಷ್ಟು ಸರ್ ರೇಟ್ ಹೇಳ್ತಾ ಇದ್ದೀರಾ? ಸರ್ 3 ತಿಂಗಳ ಮರಿಗೆ 5,000 ಹೇಳ್ತೀವಿ ಸರ್. 5,000 3 ತಿಂಗಳ ಮರಿ, ನಾಟಿ ಮರಿ, ನಾಟಿ ಕುರಿ ಇದು 5,000 4,000 5,000 ಓಕೆ 3 ತಿಂಗಳು ಓಕೆ. ಈಗ 3 ತಿಂಗಳ ಒಂದು 4 ತಿಂಗಳ ಆಗಿದೆ ಅಂತ ಸರ್, 4 ತಿಂಗಳ ಆದ್ರೆ ಸರ್ ಅಷ್ಟರಲ್ಲಿ ಎಲ್ಲ ತಗೊಂಡ್ಬಿಡ್ತಾರೆ ಸರ್. ಹೌದಾ ಸರ್, 3 ತಿಂಗಳ ಮರಿ ಅಂತ ಎಷ್ಟು ತೂಕ ಇರ್ಬೋದು ಅದು? ಒಂದು ಮರಿ ಇಟ್ಕೊಂಡು ನೀವು ತೋರಿಸಿ, ಒಂದು 3 ತಿಂಗಳ ಆಗಿದೆ ಮರಿ ನಮ್ಗೊಂದು ತೋರಿಸಿ. ಹೌದಾ, ಇದು ಎಷ್ಟು ತಿಂಗಳ ಆಯ್ತು? ಇದು ಒಂದು ಒಂದರಿಂದ ಒಂದೂವರೆ ತಿಂಗಳ ಆಯ್ತು ಅಂತ, ಅದಾವ 30-45 ದಿನ ಆಗಿದೆ ಮರಿ ಇಲ್ಲಿ ಇದೆ. ಇದು ಹಣ ಈಗೇ ಕೊಟ್ಬಿಡ್ತೀರ ಇನ್ನೊಂದು 2 ತಿಂಗಳ ಆಗ್ಬೇಕಾ? ಇನ್ನೊಂದು 15 ತಿಂಗಳು ಆಗ್ಬೇಕು. ಹೌದಾ, 23 ದಿನ ಆಗ್ಬೇಕು ಸರ್, ಇನ್ನ 1 ತಿಂಗಳು ಆಗ್ಬೇಕು. ಓಕೆ ಓಕೆ, ಈಗ ಒಂದು 2 ತಿಂಗಳ ಮರಿ ಕೊಡ್ತಾ ಇದ್ದೀರಾ ನೀವು? ಸರಿ, 1 ತಿಂಗಳು 2 ತಿಂಗಳು 2 ತಿಂಗಳ ಮರಿ ಎಷ್ಟು ರೇಟ್ ಹೇಳ್ತಾ ಇದ್ದೀರಾ ಸರ್? 2 ತಿಂಗಳ ಮರಿ ಸರ್ ಅದೇ ಸರ್ 4,000 4,000. ಓಕೆ, ಇವರು 3 ತಿಂಗಳ ಮರಿ ಎಲ್ಲ ತಗೊಳ್ತಾರನ್ನ ಯಾಕೆ ತಗೊಳ್ತಾರ? ಸಾಕೋದಕ್ಕೆ ತಗೊಳ್ತಾರ ಹೇಗೆ ಅದು? ಸರ್ ತಗೊಳ್ಳೋರು ಸಾಕೋದಿಕ್ಕೆ ಸರ್, ಮನೆಯಲ್ಲಿ 2-3 ಸಾಕ್ತಾರಲ್ಲ ಅವ್ರು ತಗೊಬಂದು ಹೋಗ್ತಾರೆ ಸರ್. ಓಕೆ, ಅವ್ರು 3 ತಿಂಗಳ ಮರಿ ನಿಮ್ ಜೊತೆ ತಗೊಂಡು ಅವ್ರು 3-4 ತಿಂಗಳು ಸಾಕ್ಬಿಟ್ಟು ಆಮೇಲೆ ಮಾರಾಟ ಮಾಡ್ತಾರೆ ದೊಡ್ಡದಾದ್ಮೇಲೆ. ಓಕೆ, ಈ ನಾಟಿ ಮರಿ ಇದಲ್ಲ ನಿಮ್ ಜೊತೆ, ಇದು ಸುಮಾರು ಒಂದು 7-8 ತಿಂಗಳ ವಯಸ್ಸಾಗಿಂತ ಹೆಚ್ಚಾಗಿ ಎಷ್ಟು ತೂಕ ಇರ್ತದೆ, ವೇಟ್ ಎಷ್ಟು ಗೈನ್ ಆಗ್ತದೆ ಮ್ಯಾಕ್ಸಿಮಮ್? ಸರ್ 7-8 ತಿಂಗಳಿಗೆ ಸರ್ 20-25 ಕೆಜಿ ಬರ್ತದೆ ಸರ್. ಹೌದು, ಲೈವ್ ವೇಟ್ ಅಲ್ಲ ನೀವು ಹೇಳುದು, ಲೈವ್ ವೇಟ್, ಲೈವ್ ವೇಟ್ 25 ಕಿಲೋ ಅಂತ. ಓಕೆ, ಮತ್ತೆ ನೀವು ಲೈವ್ ವೇಟ್ ಮಟನ್ ಇಂದ ಲೆಕ್ಕ ಇಟ್ಕೊಂಡ್ರೆ ಒಂದು 20 ಕಿಲೋ ಇರ್ಬೋದು ಅಲ್ವಾ? 20-25 ಕಿಲೋ ಹಂಗೇನೆ. ಸರಿ ಆಯ್ತು ಸರ್, ಇದು ಈ ವಿಡಿಯೋ ನೋಡೋರು ನಿಮ್ ಜೊತೆ ಮರಿ ತಗೊಳ್ತಾರೆ, ಅದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್, ನಿಧಾನಕ ಜ್ವರ ಹೇಳಿ. ಒಂದು ನಿಮಿಷ, ಈಗ ಸ್ಟಾರ್ಟ್ ಮಾಡಿ, ನಂಬರ್ ಹೇಳಿ ಸರ್. 7483626310. ಓಕೆ ಸರ್, ಈಗ ದೊಡ್ಡ ಕುರಿಗಳೆಲ್ಲ ಮೇಯ್ತಾ ಇದಲ್ಲ ಆ ಜಾಗ ಹೋಗಿದೆ, ನಿಮ್ ದೊಡ್ಡ ಕುರಿಗಳ ಬಗ್ಗೆ ಮಾತಾಡಲಾ ಸರ್. ಯಾಕೆ ನಾವು ವಿಡಿಯೋ ಮಾಡೋ ಟೈಮು ಮಧ್ಯ ಬಿಸಿಲು ತುಂಬ ಇದೆ, ಬಿಸಿಲು ತುಂಬ ಇದೆ, ಶಕೆ ಇದೆ, ಅದೇ ಕುರಿಗೆಲ್ಲ ಆರಾಮಾಗಿ ಕೂತಿದೆ ಇಲ್ಲಿ. ಇಲ್ಲಿ ನೋಡಿ, ಇವತ್ತು ಹುಟ್ಟಿದ್ದು ಇಲ್ಲಿ ಇದೆ, ಇದು ಇವತ್ತೇ ಹುಟ್ಟಿದ್ದು. ಇವತ್ತೇ ಹುಟ್ಟಿದ್ದು ಗಂಡು.